ಕರ್ನಾಟಕದಲ್ಲಿ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋ ವಿದ್ಯಾರ್ಥಿಗಳಿಗೆ ಈಗಾಗಲೇ ಕನ್ನಡ, ಇಂಗ್ಲಿಷ್, ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಎಕ್ಸಾಮ್ಗಳು ಆಗಿವೆ. ಈ ಎಕ್ಸಾಮಿನಲ್ಲಿ ಬಂದ ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ ಅನ್ನ ಒಫಿಷಿಯಲ್ ವೆಬ್ಸೈಟ್ ಅಂದ್ರೆ ಕೆಸಿಬಿ ಅವರು ಅಪ್ಲೋಡ್ ಮಾಡಿದ್ದಾರೆ. ಆ ಕ್ವಶನ್ ಪೇಪರ್ ಅನ್ನ PDF ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಯಾವುದೇ ಒಂದು ಬ್ರೌಸರ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಂತರ SSLC ಕರ್ನಾಟಕ ಅಂತ ಸರ್ಚ್ ಮಾಡಿ. ನಂತರ ಇಲ್ಲಿ kcib.kar.nic.in ಅಂತ ಸಿಗತ್ತೆ, ಅದನ್ನು ಓಪನ್ ಮಾಡಿ. ನಂತರ ಇಲ್ಲಿ ಪರೀಕ್ಷೆಗಳು ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಕೆಳಗೆ ಪ್ರಶ್ನೆ ಪತ್ರಿಕೆಗಳು ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಅದರ ನಂತರ ಉತ್ತರಗಳ ಕೀಲಿ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಈಗ ನಿಮಗೆ ಇಲ್ಲಿ March-April 2019 SSLC ಎಕ್ಸಾಮಿನೇಷನ್ ಮಾಡೆಲ್ ಆನ್ಸರ್ಸ್ ಫಾರ್ ಒಬ್ಜೆಕ್ಷನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಈಗಾಗಿರೋ ಎಕ್ಸಾಮ್ಗಳು, ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ನಂತರ ಮ್ಯಾಥಮೆಟಿಕ್ಸ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಥವಾ ಕನ್ನಡ ಅಥವಾ ಬೇರೆ ಯಾವುದೋ ಲ್ಯಾಂಗ್ವೇಜ್ ಇದ್ದರೆ ಅದು. ನಂತರ ಇಲ್ಲಿ ಸೋಷಿಯಲ್ ಸೈನ್ಸ್ ಎಂದು ಕೊಡಲಾಗಿದೆ. ಸೋಷಿಯಲ್ ಸೈನ್ಸಿನ ABCD ವರ್ಷನ್ ಇನ್ ಕನ್ನಡ ಮತ್ತು ಆ್ಯಂಡ್ ABCD ವರ್ಷನ್ ಇನ್ ಇಂಗ್ಲೀಷ್, ABCD ವರ್ಷನ್ ಇನ್ ಉರ್ದು ಎಲ್ಲ ಕೊಟ್ಟಿದ್ದಾಗಿದೆ. ಈಗ ನಾನು ಇಂಗ್ಲೀಷನ್ನ ಓಪನ್ ಮಾಡ್ತಿದ್ದೇನೆ, ಫಾರ್ ಎಕ್ಸಾಂಪಲ್ ಅಂದರೆ ನಿಮಗೆ ತೋರಿಸ್ಲಿಕ್ಕೆ. ಕ್ವಶನ್ ಪೇಪರ್ ಈಗ ನಿಮ್ಮ ಮುಂದಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.